ಎಣ್ಣೆ ಬೇಜಾರಲ್ಲಿ ಅವರೇ. ಒಂದ್ ಖುಷಿ ಸುದ್ದಿ ಹೇಳೋಣ ಅಂತ ಖುಸ್ ಖುಷಿ ಆಗಿ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲರೂ ಹ್ಯಾಪ್ ಮೊರೆ ಹಾಕೊಂಡ್ ಕೂತಿದ್ದೀರಾ. ಬರ್ದಿರೋ ಕುಣಿತಕ್ಕೆ ತಾಳೆ ಯಾರು ಹಾಕ್ತಾರೆ? ಸರಿ ಬಿಡಿ, ನಾ ಹೇಳಕ್ಕಿಲ್ಲ. ಅಣ್ಣ, ಅದೇನ್ ಹೇಳೋಣ ನಮ್ಗುನು? ಗುಡ್ ನ್ಯೂಸ್. ಬೇಡ ಕಣವ, ನಾ ಹೇಳಕ್ಕಿಲ್ಲ. ಎಲ್ಲಣ ಬೇಕಾದ್ರೆ ನನ್ ಕಿವಿ ಹೇಳು, ನಾನು ಯಾರಿಗೂ ಹೇಳಲ್ಲ. ಬೇಡ ಕಣವ, ಅವೇಕ್ ನೀನ್ ಎಲ್ರಿಗೂ ಹೇಳ್ಬಿಟ್ರೆ ಬೇಡ ಬೇಡ. ಇಲ್ಲಣ, ಯಾಕಣ ನಮಗ್ ಹೇಳಕ್ಕಿಲ್ವೇ? ನನ್ಗೂ ಹೇಳಣ. ಹೇಳ್ತೀನಿ 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 ಹೇಳ್ತೀನಿ. ನಾನ್ ಇವತ್ತು ಗಂಡಿನ ಮನೆಗೆ ಹೋಗ್ ಬಂದೆ. ಗಂಡಿನ ಕಡೆಯವರು ರತ್ನ ನೋಡಿ, ಹುಡುಗಿ ಅಂದ್ರೆ ಹಿಂಗಿರ್ಬೇಕು, ಸೊಸೆ ತಂದ್ಕೊಡ್ರೆ ಇಂಥ ಹುಡುಗಿನೇ ಸೊಸೆಯ ತಂದ್ಕೋಬೇಕು ಅಂತ ಹೇಳ್ಬಿಟ್ರು. ನಾಳಿದ್ದೆ ನಿಶ್ಚಿತಾರ್ಥ. ಅಣ್ಣಗ್ ಮಾತ್ರ ತಂಗಿರ್ ಮೊದಲೇ ನಗು ಮೂಡಿಸೋ ತಾಕತ್ ಐತೆ ಕಣ್ರವ್ವ. ಅಲ್ಲಿ ನೋಡೋಣ ಅಕ್ಕನ ಬ್ರಷ್ ಮಾಡ್ತಾ ಇದ್ದಾಳೆ. ಪೇಸ್ಟ್ ಇಲ್ದೆ ಬ್ರಷ್ ಹೆಂಗ್ ಮಾಡ್ತಾಳೆ? ಅಯ್ಯೋ ಅಕ್ಕ, ಅದು ಬ್ರಷ್ ಅಲ್ಲ, ಬ್ಲಷ್ ಅಂದ್ರೆ ನಾಚ್ಕೊಂಡು ಕೆನ್ನೆ ಕೆಂಪಾಗೋದು ಅಂತ ಅರ್ಥ. ಓ, ಸುಮ್ನೆ ಇರ ಸಾಕು. ಆಕಾಶದಿಂದ ತೇರಿನಲ್ಲಿ ಚೆಲುವ ಬರ್ತಾನೆ, ನಾಳೆ ನಿನ್ನ ಮದುವೆ ಆಗ್ತಾನೆ. ಆಕಾಶದಿಂದ ತೇರಿನಲ್ಲಿ ಚೆಲುವ ಬರ್ತಾನೆ, ನಾಳೆ ನಿನ್ನ ಮದುವೆ ಆಗ್ತಾನೆ. ಅಣ್ಣ ನೋಡೋಣ ರೇಗಿಸ್ತಾರೆ. ರತ್ನ ಬರವ ಇಲ್ಲಿ. ಅಪ್ಪ ಏನ್ ಕಾಲ್ ಮುಗ್ದು ಆಶೀರ್ವಾದ ತಕೊಳವ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ.